ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮುಖಂಡ ರಾಯಗೊಂಡರ ನಿವಾಸಕ್ಕೆ ಶ್ರೀಶೈಲ ಜಗದ್ಗುರುಗಳ ಭೇಟಿ. ದ್ವಾದಶ ಪೀಠಾರೋಹಣ ಮಹೋತ್ಸವಕ್ಕೆ ಭಕ್ತರ ದೇಣಿಗೆ. ವಾರ್ತೆಗಳ ವಿವರ. ಮುದ್ದೆಬಿಹಾಳ ಶ್ರೀಶೈಲ ಗುರುಪೀಠದ ದ್ವಾದಶ ಪೀಠಾರೋಹಣ ಮಹೋತ್ಸವಕ್ಕೆ ಸಂಗ್ರಹಿಸಿದ ದೇಣಿಗೆಯನ್ನು ಮುದ್ದೆಬಿಹಾಳದ ಭಕ್ತರು ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ಮಂಗಳವಾರ ಸಮರ್ಪಿಸಿದರು. ಪಾದ ಪೂಜೆಗೆ ಆಗಮಿಸಿದ್ದಾರೆ ನಮ್ಮ ಮುದ್ದೆಬಿಹಾಳದ ಸಮಸ್ತ ಎಲ್ಲ ಗುರು ಹಿರಿಯರ ಪೂಜ್ಯರ ಸಮ್ಮುಖದಲ್ಲಿ ಪೂಜ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಆದರದ ಸ್ವಾಗತವನ್ನ ರೈಗೊಂಡ ಬಂಧುಗಳು ಹಾಗೂ ಕುಟುಂಬದವರ ಪರವಾಗಿ ಪೂಜ್ಯರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಪೂಜ್ಯರಿಗೆ ಪಾದ ಪೂಜೆ. ಪಟ್ಟಣದ ಮಹಾಂತೇಶ್ ನಗರದಲ್ಲಿರುವ ಹಂಡೆ ವಜೀರಿ ಸಮಾಜದ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೊಂಡ ಅವರ ನಿವಾಸಕ್ಕೆ ಮಂಗಳವಾರ ಸಂಜೆ ಆಗಮಿಸಿದ ಪೂಜ್ಯರಿಗೆ ರಾಯಗೊಂಡ ಕುಟುಂಬದವರು ಪಾದ ಪೂಜೆ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಂಡೆ ವಜೀರಿ ಸಮಾಜದ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೊಂಡ ಅವರು ಮುದ್ದೆಬಿಹಾಳದ ವಿವಿಧ ಭಕ್ತರಿಂದ ಸಂಗ್ರಹಿಸಿದ ದೇಣಿಗೆಯನ್ನು ಪೂಜ್ಯರಿಗೆ ಇಂದು ಸಲ್ಲಿಸಿದ್ದೇವೆ. ಒಟ್ಟು 2.05 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಲಾಗಿದ್ದು ಶ್ರೀಶೈಲ ಗುರುಪೀಠದ ದ್ವಾದಶ ಪೀಠಾರೋಹಣ ಸಮಾರಂಭಕ್ಕೆ ಇದನ್ನು ಅರ್ಪಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಟಗಿ ಗುರು ಶಾಂತವೀರ ಶಿವಾಚಾರ್ಯರು, ದಾನಿಗಳಾದ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಒಸ್ವಾಲ್, ರೇಣುಕಾ ರಾಯಗೊಂಡ್, ಮಲ್ಲಿಕಾರ್ಜುನ್ ಕೋಲ್ಕಾರ್, ಬಿಜಿ ಹಳ್ಳೂರ್, ಡಾಕ್ಟರ್ ಸಂಗಮೇಶ್ ಮಾಳಜಿ, ಬಿಎನ್ ಮಾಳಗಿ, ಚಂದ್ರಶೇಖರ್ ಸಜ್ಜನ್ ಅವರನ್ನು ಶ್ರೀಗಳು ಆಶೀರ್ವದಿಸಿದರು. ಪ್ರಮುಖರಾದ ಸಿಎಸ್ ಹೊಸಗೌಡರು, ರಾಜಶೇಖರ ಮೇಗಾರಿ, ಹನುಮಂತ ತಲವಡೆ, ವಕೀಲರಾದ ಎಂಬಿ ಬಿರಾದರ್, ಹಂಡಿ ವಜೀರಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಕರ್ಬಂಟಾಳ್, ಶಿವ ಬಿಜಾಪುರ್ ಪುರಸಭೆ ಸದಸ್ಯ ಬಸವರಾಜ್ ಮುರಾಳ್, ನಿವೃತ್ತ ಶಿಕ್ಷಕ ಎಸ್ ಬಿ ಹಂಡ್ರಗಲ್, ನಿವೃತ್ತ ಇಂಜಿನಿಯರ್ ಎಸ್ ಎಸ್ ತೊಂಡಿಹಾಳ್, ಪೊಲೀಸ್ ಸಿಬ್ಬಂದಿ ಶಿವಾನಂದ್ ಮೇಗಾರಿ, ಶರಣಗೌಡ ಬಿರಾದರ್ ಸೇರಿದಂತೆ ಹಲವು ಭಕ್ತರು ಈ ವೇಳೆ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.